ಆಕ್ನೆ ಬಂದ್ಮೇಲೆ ಫೇಸ್ ಅಲ್ಲಿ ಒಂದು ಸ್ಕಾರ್ ಆಗ್ಬಿಡುತ್ತೆ, ಸೊ ಮಾರ್ಕ್ ಆಗ್ಬಿಡುತ್ತೆ. ಸೊ ಆ ಮಾರ್ಕ್ ಯಾಕಾಗತ್ತೆ, ಆ ಮಾರ್ಕ್ ಅನ್ನ ಹಾಕಿದ್ರೆ ಏನ್ ಮಾಡೋದು, ಏನ್ ಹಚ್ಚಿದ್ರು ಹೋಗ್ತಾ ಇಲ್ಲ, ಏನಾದ್ರೂ ಹೋಮ್ ರೆಮಿಡಿ ಇದೆಯಾ ಅಂತ ಅನ್ಕೋತಾ ಇದ್ರೆ ಖಂಡಿತವಾಗ್ಲೂ ಹೋಮ್ ರೆಮಿಡಿ ಇದೆ. ಸೊ ಎಲ್ಲದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ ಕಡ ಶುರು ಮಾಡಿಣ್ವಾ. ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್, ದಿಸ್ ಇಸ್ ಸದಾಶ್ರೀ ಗೌಡ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಿನ್ಮಯ ಸ್ಟ್ರೀಮ್ನ ಫ್ಯಾಮಿಲಿ ಮೆಂಬರ್ ಇನ್ನೂ ಯಾರೆಲ್ಲ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪಕ್ಕದಲ್ಲೊಂದು ಬೆಲ್ ಬಟನ್ ಇದೆ, ಆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ನಾವು ಸ್ಕಾರ್ಸ್ ಅನ್ನ ಹೇಗೆ ಕ್ಲಿಯರ್ ಮಾಡೋದು, ಸ್ಕಾರ್ಸ್ ಹೇಗಾಗುತ್ತೆ ಗೊತ್ತಾ? ಫಸ್ಟು ಸ್ಕಾರ್ಸ್ ನಾವು ಪಿಂಪಲ್ ಆಗುತ್ತಲ್ಲ, ಆಕ್ನೆ ಆಗುತ್ತಲ್ಲ, ಅವಾಗೆಲ್ಲ ಹಿಂಗಿಸ್ಕಿ ಬಿಸ್ಕಿ ಏನೇನೋ ಮಾಡ್ಬಿಡ್ತೀವಲ್ಲ. ಸೊ ಅವಾಗ ಏನಾಗುತ್ತೆ, ಅದು ಮಾರ್ಕ್ ಅಲ್ಲೇ ಹಂಗೆ ಉಳ್ಕೊಂಡ್ಬಿಡುತ್ತೆ, ಅಲ್ಲಿ ಗುಂಡಿ ಬಿದ್ದಂಗೆ ಆಗ್ಬಿಡುತ್ತೆ, ಸ್ಕಾರ್ ಆಗ್ಬಿಡುತ್ತೆ. ಸೊ ಅದು ಒಂದು ರೀಸನ್. ಮತ್ತು ಬೇರೆ ಬೇರೆ ರೀಸನ್ ಇದೆ, ಅಂದರೆ ಆ ಕೊಲಾಜನ್ ಸಿಸ್ಟಮ್ನ ನಾವು ಬೂಸ್ಟ್ ಮಾಡಬೇಕಾಗತ್ತೆ, ಬೇರೆ ಬೇರೆ ಕಾರಣಗಳಿಂದ ಕೂಡ ಸ್ಕಾರ್ ಆಗ್ಬಿಡುತ್ತೆ ಪಿಂಪಲ್ ಆದಾಗ. ಇನ್ನೊಂದು ಕಾರಣ ಏನಂತ ಅಂದರೆ, ನಾವು ಡಾಕ್ಟರ್ ಯಾವುದಾದ್ರು ಕ್ರೀಮನ್ನು ನಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಬಟ್ ಆ ಕ್ರೀಮನ್ನು ನಾವೇನು ಮಾಡ್ತೀವಿ, ಒಂದೇ ದಿನಕ್ಕೆ ಹೋಗ್ಬಿಡ್ಲಿ ಅಂತ ಅವ್ರು 2 hours ಹೇಳಿದ್ರೆ ನಾವು 4 hours ಹಚ್ಕೊಂಡ್ಬಿಡ್ತೀವಿ, ಅಥವಾ 2 hours ಇಷ್ಟು ಕ್ವಾಂಟಿಟಿ ಹೇಳಿದರೆ ಇನ್ನೂ ಜಾಸ್ತಿ ಹಚ್ಕೊತೀವಿ. ಸೊ ಅವಾಗ ಏನಾಗುತ್ತೆ, ಅಲ್ಲೇ ಬರ್ನ್ ಆದಂಗಾಗಿ ಅದು ಇನ್ನೂ ಸ್ಕಾರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದನ್ನು ರೆಗ್ಯುಲರಾಗಿ ನೀವು ಏನಾದರೂ ಆಕ್ನೆ ಕ್ರೀಮ್ಸ್ ಇದನ್ನೆಲ್ಲನೂ ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಹೀಗಾಗುತ್ತೆ. ಅಂದರೆ ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಬಟ್ ಅದು ಬಿಟ್ಟು ನಾವೇ ಡಾಕ್ಟರ್ ಆಗೋದಕ್ಕೆ ಹೋಗ್ತೀವಲ್ಲ, ಸೊ ಇದು ಜಾಸ್ತಿ ಹಚ್ಬಿಟ್ರೆ ಓ ಬೇಗ ಹೋಗ್ಬಿಡುತ್ತೆ ಈ ಥರ ಎಲ್ಲ ಮಾಡ್ತೀವಲ್ಲ. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಇನ್ನೂ ಬೇರೆ ಬೇರೆ ಥರದ್ದು ಅಂದರೆ ಸ್ಕಾರ್ಸ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಸೊ ಈ ಸ್ಕಾರ್ಸ್ ಎಲ್ಲ ಆದಾಗ ಏನು ಮಾಡಬೇಕು, ಇದಕ್ಕೂ ರೆಮಿಡಿ ಇದೆ, ಹೋಮ್ ರೆಮಿಡಿ ಇದೆ. ಯಾಕಂದರೆ ಮಾರ್ಕೆಟ್ ಬೇಸಲ್ಲಿ ನಿಮಗೆ ಸಾಕಷ್ಟು ಕ್ರೀಮ್ ಸಿಗುತ್ತೆ, ಆ ಕ್ರೀಮ್ ಎಲ್ಲ ಕ್ರೀಮ್ನೂ ವರ್ಕ್ ಆಗೋದಿಲ್ಲ, ಕೆಲವೊಂದು ಕ್ರೀಮ್ ಮಾತ್ರ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೊ ಎಲ್ಲ ಕ್ರೀಮ್ಗಳನ್ನೂ ಎಲ್ಲರಿಗೂ ಸೂಟ್ ಆಗೋದಿಲ್ಲ, ಅದೇ ಹೋಮ್ ಬೇಸ್ಡ್ ಕ್ರೀಮ್ ಆದರೆ ಅಂದರೆ ಹೋಮ್ ರೆಮಿಡೀಸ್ ಆದರೆ ಎಲ್ರಿಗೂ ಸೂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ಸೂಟ್ ಆಗುತ್ತೆ. ನಿಮಗೆ ಸೂಟ್ ಆಗಲಿಲ್ಲ ಅಂತಂದರೆ, ಯಾವುದಾದ್ರು ತುಂಬ ತುಂಬ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ನೀವು ಇಲ್ಲೊಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ, ಓ ಈ ಒಂದು ಕ್ರೀಮ್ ಅಥವಾ ಯಾವುದೋ ಒಂದು ರೆಮಿಡಿ ಸೂಟ್ ಆಗ್ತಾ ಇದೆ ಇಲ್ವಾ ಅಂತ. ಸೊ ಫಸ್ಟು ಈ ಒಂದು ರೆಮಿಡಿನ ನಾನು ಶುರು ಮಾಡ್ತಾ ಇದ್ದೀನಿ. ಫಸ್ಟು ರೆಮಿಡಿ ಹೇಗೆ ಮಾಡಬೇಕು ಗೊತ್ತಾ? ಫಸ್ಟು ನಿಮ್ಮ ಫೇಸನ್ನು ವಾಶ್ ಮಾಡಬೇಕು, ಕಂಪ್ಲೀಟಾಗಿ ಫೇಸ್ ವಾಶ್ ಆಗಿರಬೇಕು. ಬಿಕಾಸ್ ಪೂರ್ತಿ ಒಳಗಡೆಯಿಂದ ಕ್ಲೀನ್ ಮಾಡ್ತಿದ್ದೀವಿ ಫೇಸ್ನ, ಹಾಗೆ ಆ ಸ್ಕಾರ್ ಅನ್ನು ಕೊಲಾಜಿನ್ ಸಿಸ್ಟಮನ್ನು ಬೂಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಫೇಸನ್ನು ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಆದಮೇಲೆ ಹಾಲಿನ ಕೆನೆ, ಸೊ ಹಾಲಿನ ಕೆನೆ ತುಂಬ ಗಟ್ಟಿ ಇದ್ದರೆ ಒಳ್ಳೆಯದು, ತಿಕ್ಕಾಗಿ ಅದನ್ನು ಅಪ್ಲೈ ಮಾಡಿ ಒಂದು 3 minutes ಫೇಸ್ಗೆ ಮಸಾಜ್ ಮಾಡಿ ಹಾಲಿನ ಕೆನೆನ. ಸೊ ಹಾಲಿನ ಕೆನೆನ ಮಸಾಜ್ ಮಾಡಿದಾಗ ನಿಮಗೆ ಆ ಡರ್ಟ್ಸ್ ಇರುತ್ತಲ್ಲ, ಕಾಟನ್ನಿಂದ ತೆಗಿಬೇಕಾದ್ರೆ ಆ ಡರ್ಟ್ಸ್ ಇನ್ನೂ ಬರುತ್ತೆ. ಬಿಕಾಸ್ ನಾವು ಡೀಪಾಗಿ ಕ್ಲೀನ್ ಮಾಡ್ತಿದ್ದೀವಲ್ವಾ ಫೇಸ್ನ, ಸೊ ಹಾಗಾಗಿ ಆ ಡರ್ಟ್ಸ್ ಎಲ್ಲ ಆಚೆ ಬರುತ್ತೆ, ಇನ್ನಷ್ಟು ಡರ್ಟ್ಸ್ ಇದೆ. ಸೊ ಅದಾದಮೇಲೆ ಫೇಸನ್ನು ವಾಶ್ ಮಾಡ್ಕೊಳ್ಳಿ ಪ್ಲೇನ್ ವಾಟರಿಂದ, ಆಮೇಲೆ ಅದನ್ನು ಒರೆಸ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಪ್ಯಾಕ್ ಹಾಕಬೇಕಾಗತ್ತೆ. ನಾನಿಲ್ಲಿ 1/2 cup ಮಸೂರ್ ದಾಲ್ ತಗೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ಬಟ್ ನಮ್ಗೆ ಇಲ್ಲಿ ಪ್ರೋಸೆಸ್ಗೆ ಕೇವಲ 1 spoon ಅಥವಾ 1/2 spoon ಆದರೆ ಸಾಕಾಗತ್ತೆ. ಬಟ್ ಇದು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ, ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಗ್ಲಾಸ್ ಜಾರ್ ಅಥವಾ ಪ್ಲಾಸ್ಟಿಕ್ ಜಾರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡಿ. ಏನಂತ ಅಂದರೆ, 1 spoon ಅಕ್ಕಿ ಇಟ್ಟು 1 spoon ಮಸೂರ್ ದಾಲ್ಗೆ ನೀವು ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 minutes ಅಥವಾ 3 minutes ಹಾಗೆ ಇಟ್ಬಿಡಿ. ಬಿಕಾಸ್ ಅಕ್ಕಿ ಇಟ್ಟು ಮತ್ತು ಮಸೂರ್ ದಾಲ್ಗಿದೆಯಲ್ಲ, ಸೊ ಅದು ಸ್ವಲ್ಪ ಕೂತ್ಕೊಂಡಂಗೆ ಆಗುತ್ತೆ, ಅಂದರೆ ವಾಟರ್ ಕಂಟೆಂಟ್ನ ಹೀರ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ, ಸೊ ಅದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ಒಂದು 2 minutes ಆದಮೇಲೆ ಅದನ್ನು ಫೇಸ್ಗೆ ಅಪ್ಲೈ ಮಾಡಿ, ಫೇಸ್ಗೆ ಅಪ್ಲೈ ಮಾಡಿ ಅದಾದಮೇಲೆ ಒಂದು 5 to 10 minutes ಬಿಟ್ಬಿಡಿ. ಬಿಟ್ಟಾದಮೇಲೆ ಸ್ವಲ್ಪ ಕೈಗೆ ನೀರು ಹಾಕ್ಕೊಳ್ಳಿ, ವಾಟರ್ ಹಾಕ್ಕೊಂಡು ಕೈ ಫುಲ್ ವೆಟ್ ಮಾಡಿಕೊಂಡು ಫೇಸನ್ನು ಜೆಂಟಲ್ಲಾಗಿ ಮಸಾಜ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ, ಎಸ್ಪೆಷಲಿ ನಿಮ್ಮ ನೋಸ್ ಹತ್ರ ಚಿನ್ ಹತ್ರ ಮಸಾಜ್ ಮಾಡಿ. ಯಾಕಂತ ಅಂದರೆ ಅಲ್ಲೇ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತಲ್ಲ, ಸೊ ಅದು ಕೂಡ ರಿಮೂವ್ ಆಗುತ್ತೆ. ಮತ್ತು ಸ್ಕಾರ್ಸ್ ಎಲ್ಲಿದೆಯೋ ಅಲ್ಲಿ ತುಂಬಾ ಮಾಡೋಕೆ ಹೋಗ್ಬೇಡಿ, ಒಂದು ಲೈಟಾಗಿ ಮಸಾಜ್ ಮಾಡಿ ಅಲ್ಲೂ ಕೂಡ. ಸೊ ಈ ರೀತಿಯಾಗಿ ಒಂದು 2 to 3 minutes ಮಸಾಜ್ ಮಾಡಿ, ಮಸಾಜ್ ಮಾಡಿದ್ಮೇಲೆ ವಾಶ್ ಮಾಡಿ ಪ್ಲೇನ್ ವಾಟರಿಂದ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ರೋಸೆಸ್ಗೆ ಬೇಕಾಗಿರೋದು ಕರ್ಡ್. ಕರ್ಡ್ ತಿಕ್ಕಾಗಿರಬೇಕು. ನಾನು ಲಾಸ್ಟ್ ಪ್ರೋಸೆಸ್ಸಲ್ಲೂ ಹೇಳಿದ್ನಲ್ಲ,
ಯಾವುದಕ್ಕೆ ಮಸೂರ್ ದಾಲ್ ಮತ್ತೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ಸೊ ಅಲ್ಲೂ ಕೂಡ ಕರ್ಡ್ ಥಿಕ್ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ಈ ಪ್ರೊಸೆಸ್ಸಲ್ಲೂ ತುಂಬ ಥಿಕ್ ಕರ್ಡ್ ತೊಗೊಳ್ಳಿ, ತುಂಬ ಥಿಕ್ ಕರ್ಡ್ ತೊಗೊಂಡ್ರೆ ಬೆಟರ್. ಸೊ ನೀವು ಫೇಸ್ಗೆ ಅಪ್ಲೈ ಮಾಡ್ಕೋಬೋದು ನೀಟಾಗಿ. ಅದಕ್ಕೆ ಒಂದು ಸ್ಪೂನ್ ಹನಿ ಹಾಕ್ಕೊಳ್ಳಿ ಮತ್ತು ಒಂದು ಪಿಂಚಷ್ಟು ನಟ್ ಮೇಗ್. ನಟ್ ಮೇಗ್ ಅಂದರೆ ಜಾಯ್ಪಲ್ ಅಂತ ಕರೀತಾರೆ ಅಥವಾ ಜಾಯ್ಕಾಯಿ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಈ ಜಾಯ್ಕಾಯಿಯನ್ನು ಒಂದು ಪಿಂಚಷ್ಟು ತೊಗೊಳ್ಳಿ, ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಜಾಸ್ತಿ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಯಾವುದನ್ನು ಎಷ್ಟು ಯೂಸ್ ಮಾಡಬೇಕೋ ಅಷ್ಟೇ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಅದರ ಸೈಡ್ ಎಫೆಕ್ಟ್ಸ್ ಆಗಿ ನಮಗೆ ಸ್ಕಿನ್ನ ರ್ಯಾಷಸ್ ಬರೋದು ಈ ಥರ ಎಲ್ಲ ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಪಿಂಚಷ್ಟು ಜಾಯ್ಕಾಯಿನ ನೀವು ತುರ್ಕೊಂಡು ಸೊ ಅಷ್ಟನ್ನು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಅದನ್ನು 10-15 ಮಿನಿಟ್ಸ್ ಹಾಗೆ ಬಿಡಿ. ಅದಾದಮೇಲೆ ಮತ್ತೆ ನೀವು ಅಪ್ಲೈ ಮಾಡಿ ಸೆಕೆಂಡ್ ಕೋಟ್. ಮತ್ತೆ ಅದನ್ನು 10-15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಕೋಲ್ಡ್ ವಾಟ್ರಿಂದ. ಆವಾಗ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಪಿಂಕಿಶ್ ಆಗಿ ಎಷ್ಟು ಗ್ಲೋ ಆಗುತ್ತೆ ಅಂತ. ಸೊ ಅಷ್ಟೇ ಅಲ್ಲ, ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡಿ ನಿಮ್ಮ ಸ್ಕಾಲ್ಸ್ ಕೂಡ, ಫೇಸಲ್ಲಿರುವ ಸ್ಕಾಲ್ಸ್ ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ನಿಮಗೆ ಒಂದು ವೀಕಲ್ಲೇ ಎಷ್ಟು ರಿಸಲ್ಟ್ಸ್ ಗೊತ್ತಾಗುತ್ತೆ ಗೊತ್ತಾ, ನಿಮಗೆ ತುಂಬಾ ಬೇಗ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅಂದರೆ ಒನ್ ವೀಕಿಗೆ ಹಾಗಂತ ನಿಮಗೆ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ. ಇದನ್ನು ಹೋಗೋದಕ್ಕೆ ಟೈಮ್ ತಗೊಳುತ್ತೆ, ಬಿಕಾಸ್ ಸ್ಕಿನ್ನಲ್ಲಿ ನಮಗೆ ಆ ಕೊಲಾಜನ್ ಸಿಸ್ಟಮ್ ಬೂಸ್ಟ್ ಆಗಬೇಕು. ಸೊ ಬೂಸ್ಟ್ ಆಗಿ ಅದೆಲ್ಲ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಿ ಒಂದು ಸ್ಕಾರ್ ರಿಪೇರಿ ಆಗೋದಕ್ಕೆ ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳುತ್ತೆ. ಒಂದು ಸ್ಕಾರ್ ಹೋಗಬೇಕು ಅಂದರೆ 1 ವರ್ಷ 6 ತಿಂಗಳು ಈ ಥರ ಟೈಮ್ ತೊಗೊಳುತ್ತೆ. ಬಟ್ ನೀವು 1 ಮಂತಲ್ಲೇ ಈ ರೀತಿಯಾಗಿ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ 1 ಮಂತಲ್ಲೇ ನಿಮಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಸೊ ಈ ರೆಮಿಡಿನ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಸೊ ನೆಕ್ಸ್ಟು ಯಾರಾದರೂ ನೋಡಿದ್ರೆ ಅವರು ಕೂಡ ಇದನ್ನು ಟ್ರೈ ಮಾಡ್ತಾರೆ. ಬಿಕಾಸ್ ಯಾರಿಗಾದರೂ ರಿಸಲ್ಟ್ಸ್ ಬಂತು ಅಂತ ಅಂದರೆ ನೆಕ್ಸ್ಟ್ ನೋಡೋರು ಕೂಡ ಓ ಇದು ರಿಸಲ್ಟ್ಸ್ ಬರುತ್ತೆ ಅಂತ ಖಂಡಿತವಾಗ್ಲೂ ಅವ್ರಿಗೂ ಅನಿಸುತ್ತೆ. ಬಿಕಾಸ್ ಎಲ್ಲ ಹೆಂಗೆ ಅಂದರೆ ಯಾರಿಗಾದರೂ ಬೂಸ್ಟ್ ಮಾಡಬೇಕು. ಸೊ ಯಾರಾದರೂ ಒಬ್ರು ಹೇಳಿದ್ರೆ ಹೌದಪ್ಪ ಖಂಡಿತವಾಗ್ಲೂ ವರ್ಕ್ ಆಯಿತು ಅಂತ ಯಾರಾದರೂ ಹೇಳಿದ್ರೆ ಬೇರೆಯವ್ರಿಗೂ ಕೂಡ ಹೌದು ವರ್ಕ್ ಆಗುತ್ತಾ, ಹಂಗಿದ್ರೆ ನಾವು ಟ್ರೈ ಮಾಡೋಣ ಅಂತ ಖಂಡಿತವಾಗ್ಲೂ ಟ್ರೈ ಮಾಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಷನನ್ನು ನಿಮಗಾಗಿ ಕೊಡ್ತೀನಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಆ್ಯಂಟಿಲ್ ದೆನ್ ಬಾಯ್ ಬಾಯ್.